ಪಡ್ಕೊಂಡು ಸದ್ಗುರುಗಳ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶಿರಸಹಿತ ಸಾಷ್ಟಾಂಗ ನಮಸ್ಕರಿಸಿ ಯಾವತ್ತು ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥ ಅವತಾರಿ ಪುರುಷನಾದ ಈ ಧರೆಯನ್ನೇ ಪಾವನ ಮಾಡಿರ್ತಕ್ಕಂಥ ಪರಮ ಪಾವನ ಮೂರ್ತಿಗಳಾದ ಹಠಯೋಗಿ ರೇವಣಸಿದ್ದೇಶ್ವರರ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹಣೆ ಮಾಡೆದು ಬರಡೋಲ ಗ್ರಾಮದ ಈ ಆನಂದಾಶ್ರಮದ ಕರ್ತೃಗಳು ಪೂಜ್ಯರು ಸಿದ್ಧಪುರುಷರಾದ ಬಾಲಶಿವಯೋಗಿ ಜ್ಯೋತಿ ಪ್ರಕಾಶ್ ಮಹಾಸ್ವಾಮಿಗಳ ಪಾವನ ಸನ್ನಿಧಾನಕ್ಕೂ ಭಕ್ತಿಯ ಶರಣುಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮ ಮೊದಲನೇ ದಿನದ ಕಾರ್ಯಕ್ರಮದ ಬ್ರಹ್ಮವೇದಿಕೆಯನ್ನು ಅಲಂಕರಿಸಿರತಕ್ಕಂಥ ಮಂದ್ರೂಪದ ಮಲ್ಲಿಕಾರ್ಜುನ ಶಾಸ್ತ್ರಿಗಳಲ್ಲಿ ಇದುವರೆಗೆ ತಮ್ಮನ್ನೆಲ್ಲ ಉದ್ದೇಶಿಸಿ ಉಪದೇಶ ಮಾಡಿರ್ತಕ್ಕಂಥ ಬರಡೋಲದ ಶರಣರಲ್ಲಿ ಸಂಗೀತದ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ಜರಟಿಗೆಯ ಶಿವಸ್ವಾಮಿಗಳಲ್ಲಿ ಆಮೇಲೆ ಶೇಖರ್ ತಬಲಾಜಿಯವರಲ್ಲಿ ಇನ್ನೋವ ಹಿರಿಯರಾಗಿರ್ತಕ್ಕಂಥ ಹಿರಿಯರಲ್ಲಿ ಅವರಿವರನ್ನದೇ ತಮ್ಮೆಲ್ಲರಲ್ಲಿ ಭಕ್ತಿಯ ಶರಣವು ಶರಣಾರ್ಥಿಗಳು ಮಹಾತ್ಮರು ಜಗತ್ತಿಗೇನು ಉಪದೇಶ ಮಾಡಿದಾರ ಅಂತ ಕೇಳಿದ್ರ ವೇದಪ್ರಿಯ ಶಿವನೆಂಬುವರು ವೇದಪ್ರಿಯ ಶಿವನಲ್ಲ ನೋಡ ನಾದಪ್ರಿಯ ಶಿವನೆಂಬುವರು ನಾದಪ್ರಿಯನು ಶಿವನಲ್ಲ ನೋಡ ವೇದವನ್ ಓದಿದ ಬ್ರಹ್ಮನ ಶಿರವೇ ಹೋಯಿತು ನಾದವನ್ ಮಾಡಿದ ರಾವಣನಿಗೆ ಅರೆ ಅವಿಷ್ಯವಾಯಿತು ಅದಕ್ಕಾಗಿ ವೇದಪ್ರಿಯನೂ ಅಲ್ಲ ನಾದಪ್ರಿಯನೂ ಅಲ್ಲ ಭಗವಂತ ಯಾವ ಪ್ರಿಯ ಅಂತ ಕೇಳಿದ್ರ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಉಪದೇಶ ಮಾಡಿದಾರ ಇದೇ ಮಾತನ್ನು ಯಾಕೆ ನೆನಪಿಸ್ಕೊಳ್ಬೇಕು ಅಂತ ಕೇಳಿದ್ರ ನೀ ಪುರಾಣರೇ ಓದು ಪುಸ್ತಕರೇ ಓದು ನೀ ದೊಡ್ಡವರೇ ಇರು ಸಣ್ಣವರೇ ಇರು ಶ್ರೀಮಂತರ ಇರು ಬಡವರೇ ಇರು ಕರಗರ ಇರು ಕೆಂಪಗರ ಇರು ತಳಗರ ಇರು ತಪ್ಪರ ಇರು ಅದನ್ನ ಏನು ಕೇಳಂಗಿಲ್ಲ ಪರಮಾತ್ಮ ಏನ್ ಕೇಳ್ತಾನ ಅಂತ ಕೇಳಿದ್ರೆ ಒಂದೇ ಒಂದು ಯಾವಾದು ಅಂತ ಕೇಳಿದ್ರೆ ಭಕ್ತಿ ಇವತ್ತು ವಿಷಯ ಏನಿಟ್ಟಾರ ಅಂತ ಕೇಳಿದ್ರೆ ಸತ್ಸಂಗ ಹಾಗೂ ಗುರುಭಕ್ತಿ ಅಂತ ಬಹಳ ಪವಿತ್ರವಾಗಿರ್ತಕ್ಕಂಥ ವಿಷಯ ಮಹಾತ್ಮರೇ ಸತ್ಸಂಗದ ಬಗ್ಗೆ ಏನ್ ಹೇಳ್ತಾರ ಸತ್ಸಂಗ ಅದ್ರ ಹೆಸರು ನೋಡ ಅದು ಅಲ್ಲಿ ಏನದ ಅಂತ ಕೇಳಿ ಸತ್ಯದ ಸಂಘವನ್ನು ಮಾಡೋದಕ್ಕೆ ಸತ್ಸಂಗ ಅಂತ ಕರೀತಾರೆ ಮತ್ತೇನಲ್ಲ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಅದು ಭಂಗವಯ್ಯ ಸಂಘ ಎರಡುಂಟು ಒಂದು ಹಿಡಿ ಒಂದು ಬಿಡು ಮಂಗಲ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವನಂತ ಶರಣರು ಉಪದೇಶ ಮಾಡ್ಯಾರ ಅಲ್ಲೇ ಮುಂದ್ ಬಂದು ನಿಜಗೊಂಡ್ರೆ ಏನು ಉಪದೇಶ ಮಾಡ್ತಾರ ಅಂತ ಕೇಳಿದ್ರ ಶಿವಕಾರಣ್ಯ ಸ್ಥಳದ ಮೊದಲನೇ ಪದ್ಯದೊಳಗ ಹರನ ಅಡಿವಿಡಿ ಶಾಂತರೊಡನಾಡು ಅಂತ ಸಂಘ ಯಾರು ಮಾಡಬೇಕು ಅಂತ ಕೇಳಿದ್ರ ಶಾಂತರೊಡನಾಡು ಅಂತ ಹೇಳ್ಯಾರ ಅವ್ರು ಸಜ್ಜನ ಅಂತ ಯಾರಿಗಂತಾರ ಅಂತ ಕೇಳಿದ್ರೆ ಸಂತರು ಶರಣರು ಮಹಾತ್ಮರಿಗೆ ಸಜ್ಜನರಂತ ಕರೆದ್ರು ಅಸತ್ಯವನ್ನು ಬಿಟ್ಟು ಸತ್ಯದ ಮಾರ್ಗವನ್ನು ಹಿಡಿದಿರಬೇಕು ಅಧರ್ಮವನ್ನು ಬಿಟ್ಟು ಧರ್ಮದ ಮಾರ್ಗವನ್ನು ಹಿಡಿದಿರಬೇಕು ಹಿಂಸಾ ಮಾರ್ಗವನ್ನು ಬಿಟ್ಟು ಅಹಿಂಸಾ ಮಾರ್ಗವನ್ನು ಹಿಡಿದಿರಬೇಕು ಅಪ್ರಾಮಾಣಿಕತೆಯನ್ನು ಬಿಟ್ಟು ಪ್ರಾಮಾಣಿಕತೆಯ ಮಾರ್ಗ ಹಿಡಿದಿರಬೇಕು ಅನ್ಯಾಯವನ್ನು ಬಿಟ್ಟು ನ್ಯಾಯದ ಮಾರ್ಗದೊಳಗೆ ಇರಬೇಕು ಇವು ಸತ್ಯ ಧರ್ಮ ನ್ಯಾಯ ಪ್ರಾಮಾಣಿಕತೆ ಮತ್ತು ಅಹಿಂಸೆ ಅಂತಕ್ಕಂತ ಪಂಚಸೂತ್ರಗಳ ಮೇಲೆ ಯಾರು ಜೀವನ ಮಾಡ್ಯಾರ ಈ ಐದು ಸೂತ್ರಗಳನ್ನು ಅಳವಡಿಸಿಕೊಂಡು ಯಾರು ಅದರಂಗ ನಡ್ಕೊಂಡು ಇನ್ನೊಬ್ಬರಿಗೆ ಉಪದೇಶ ಮಾಡ್ಯಾರ ಅವರಿಗೆ ಸಜ್ಜನರು ಮಹಾತ್ಮರಂತ ಕರೀಲಕ್ಕ ಬರುತ್ತದ ಎಲ್ಲರಿಗೂ ಮಹಾತ್ಮರಂತ ಕರೆಯಕ ಸಾಧ್ಯ ಆಗಂಗಿಲ್ಲ ಆ ಸತ್ಸಂಗ ಈ ಸತ್ಸಂಗದಿಂದ ಏನಾಗ್ತದ ಅಂತ ಕೇಳಿದ್ರ ಅನಂತ ಜನ್ಮದ ಕರ್ಮಗಳು ಏನದಾವ ನೋಡು ನಿನ್ನಲ್ಲಿರ್ತಕ್ಕಂಥ ದೋಷಗಳು ಏನದಾವಲ್ಲ ಆ ದೋಷಗಳನ್ನು ತೊಳ್ಕೊಳ್ಳೋ ಸಲುವಾಗಿ ಸತ್ಸಂಗ ಶ್ರವಣ ಮಾಡೋದು ಜಗದ್ಗುರು ತುಕಾರಾಮರು ಏನು ಉಪದೇಶ ಮಾಡ್ತಾರ ಅಂತ ಕೇಳಿದ್ರೆ ಸಂತಾಪೇಕ್ಷ ಸಂಘ ಮೋಟ ಅಂತ ನೀನು ಕಾಶಿ ರಾಮೇಶ್ವರ ಹರಿದ್ವಾರ ಋಷಿಕೇಶ ಸುತ್ತ ಹಾಕಿ ಸಾವಿರಾರು ಜನ ಸಂತರ್ನ ದರ್ಶನ ಮಾಡೋಕ್ಕಿಂತ ಒಂದು ತಾಸು ಇಲ್ಲೇನು ಹಠಯೋಗಿ ರೇವಣಸಿದ್ದೇಶ್ವರ ಸನ್ನಿಧಾನದೊಳಗೆ ಇಲ್ಲೇನು ಸತ್ಸಂಗ ನೋಡು ಇಲ್ಲಿ ಒಂದು ತಾಸು ಕೊತ್ತ ಕೇಳಿದ್ರೆ ಸಾಕು
ಸಾವಿರ ಮಂದಿ ಸಾಧು ಸತ್ಪುರುಷರ ದರ್ಶನ ಮಾಡಿದಟ್ಟ ತಾಕತ್ ಇದರೊಳಗೆ ಬರ್ತೈತಂತ. ಒಂದು ತಕ್ಕಡಿ ಒಳಗೆ ಒಂದು ತಾಸಿನ ಸತ್ಸಂಗ ಇಟ್ಟಾರ, ಇನ್ನೊಂದು ತಕ್ಕಡಿ ಒಳಗೆ ಸಾವಿರ ಮಂದಿ ಸಂತರ ದರ್ಶನ ಇಟ್ಟಾರ. ಯಾವ್ದು ಮಾಡ್ತೀನಿ ನಿನ್ ಬಿಟ್ಟದ್ದು ಹೇಳೋರು ಹೇಳಿ ಹೇಳಿ ಹೋಗ್ಯಾರ, ಕೇಳೋರು ಕೇಳಿ ಕೇಳಿ ಹೋಗ್ಯಾರ. ಉದ್ಧಾರ ಆಗ್ಬೇಕಾಗಿತ್ತು ಅಂತ ಕೇಳಿದ್ರೆ ಬಹಳ ಸುಖಕೃತದ ಪುಣ್ಯ ಬೇಕು, ಪುಣ್ಯ ಬೇಕು. ಸಂಘ ಹೆಂಗಿರ್ತದ ಅಂತ ಕೇಳಿದ್ರ ಸುಮ್ಮನೆ ಒಂದು ಉಪಮೆ ಕೊಡ್ಬೇಕು. ಏನು ಉಪಮೆ ಕೊಡ್ತಾ ಇದ್ದ ಮಹಾತ್ಮರು ಅಂತ ಕೇಳಿದ್ರ, ಒಂದು ಕಪ್ಪೆ ಇನ್ನೊಂದು ಇಲಿ, ಇವೆರಡೂ ಪ್ರಾಣಿಗಳು, ಒಂದು ಭೂಚರ ಇನ್ನೊಂದು ಜಲಚರ ಅಂತ ಪ್ರಾಣಿಗಳು, ಎರಡೂ ಗೆಳೆತನ ಮಾಡಿದ್ದಂತ. ಗೆಳೆತನ ಹೆಂಗಿತ್ತು ಅಂತ ಕೇಳಿದ್ರೆ ಒಬ್ಬರನ್ನ ಬಿಟ್ಟರು ಒಬ್ಬರು ಇರ್ತಿತ್ತಿಲ್ಲ, ಬಹಳ ಜೀವಕ್ಕೆ ಜೀವ ಕೊಡುವಂತ ಗೆಳತನ. ಒಂದ ದಿನ ಕೆರಿ ದಂಡೆಗೆ ನಾಯಿ ಇಬ್ರು ಹೊಂಟಿದ್ರು, ಒಬ್ಬರ ಕಾಲಿಗೆ ಒಬ್ಬರು ಹಗ್ಗ ಕಟ್ಕೊಂಡಾರ. ಅಂದ್ರೆ ನಿನ್ನ ಬಿಟ್ಟು ನಾ ಇರೋದು ಬೇಡ, ನನ್ನ ಬಿಟ್ಟು ನೀ ಇರೋದು ಬೇಡ ಅಂತ ಕಪ್ಪಿ ಮತ್ತು ಇಲಿ ಎರಡು ಪರಸ್ಪರ ಒಬ್ಬರ ಕಾಲಿಗೆ ಒಬ್ಬರು ಹಗ್ಗ ಕಟ್ಕೊಂಡಾರ. ಕೆರಿ ದಂಡೆಗಿಂದ ಹಾಯ್ದು ಹೊಂಟಾರ. ಯಾರೋ ಒಬ್ಬರು ಒಂದಿಷ್ಟು ಅನ್ನ ತಂದ ನೀರಿನೊಳಗೆ ಚೆಲ್ಲಿದ್ರು. ಕಪ್ಪಿ ಏನು ಮಾಡ್ತು ಅಂತ ಕೇಳಿದ್ರೆ ಟುಣುಕ್ ಟುಣುಕ್ ಜಿಕ್ಕೋತ ನೀರಿನಾಗ ದುಮುಕ್ ಹೋಗಿಬಿಡ್ತು. ಇದ್ರ ಸಲುವಾಗಿ ಆ ಅನ್ನದ ಅಗಲು ಸಿಗ್ತೈತಿ ಅಂತ ತಿಲ್ಲಕ್ಕ. ಕಪ್ಪಿ ಯಾವಾಗ ನೀರಿನೊಳಗೆ ಹೊಂಟಿತ್ತು, ಕಪ್ಪಿ ಕಾಲಿಗೆ ಕಟ್ಕೊಂಡಿರ್ತಕ್ಕಂಥ ಇಲಿ ಸುಮ್ಮನೆ ಅದ್ರ ಜೊತೆ ನೀರಿನಾಗ ಹೋಗಿ ಸಾಯ್ಬೇಕಾಯ್ತು. ಅದಕ್ಕೆ ಇಲ್ಲಿಗೆ ನೀರು ಗೊತ್ತಿಲ್ಲ. ಅದಕ್ಕೆ ಭೂಚರ ಪ್ರಾಣಿ ಕಪ್ಪಿ ಕಾಲಿ ಕಟ್ಕೊಂಡಿತ್ತು. ಘಟನೆ ಏನಾಯ್ತು ಅಂತ ಕೇಳಿದ್ರೆ ಆ ಕಪ್ಪಿ ಜೊತೆ ಕಾಲು ಕಟ್ಕೊಂಡು ಅದ್ರ ಗೆಳತನ ಮಾಡಿದ್ದಕ್ಕಾಗಿ ಇಲಿ ನೀರಿನೊಳಗೆ ಹೋಗ್ಲೇಬೇಕಾಯ್ತು. ಕಪ್ಪಿ ಅದಕ್ಕೆ ಎಳ್ಕೊಂಡು ನೀರಿನಾಗ ಹೋಯ್ತು. ತಾತ ಅನ್ನ ತಿತ್ತಿತ್ತು, ತನ್ನ ಕಾಲಿ ಕಟ್ಕೊಂಡಿರ್ತಕ್ಕಂಥ ಇಲಿ ಮಾತ್ರ ನೀರಿನಾಗ ಮುಳುಗಿ ಸತ್ತದ್ದು. ನೀರಿನೊಳಗೆ ಮುಳುಗಿ ಸತ್ತ ಕೂಡಲೇ ಆ ಇಲಿ ಶವ ಏನ್ ಮಾಡ್ತು ಅಂತ ಕೇಳಿದ್ರೆ ಹಿಂಗ ನೀರಿನೊಳಗೆ ತೆಲ್ಕೋಂತ ತೆಲ್ಕೋಂತ ಮ್ಯಾಲೆ ಬತ್ತಂತ. ಕಪ್ಪಿ ನೀರಿನೊಳಗೆ ಕೂತ ಅನ್ನ ತಿತ್ತಿತ್ತು, ಆ ಇಲಿ ಶವ ತೆಲೆಡ್ಕೋತ ತೆಲೆಡ್ಕೋತ ಮ್ಯಾಲೆ ಬಂದಿತ್ತು. ಆಕಾಶದೊಳಗೆ ಹಾರಾಡುವಂತ ಒಂದು ಹಕ್ಕಿ ಒಂದು ಪಕ್ಷಿ ಏನ್ ಮಾಡ್ತು ಅಂತ ಕೇಳಿದ್ರೆ ನನಗೆ ಆಹಾರ ಸಿಕ್ತಂತ ತಿಳ್ಕೊಂಡು ಮ್ಯಾಲಿಂದ ಕೆಳಗೆ ಬಂತು. ಬಂದ ಇಲಿ ಹಿಡ್ಕೊಂಡು ಆಕಾಶದೊಳಗೆ ಹಾರಿ ಹಂಟಿತ್ತಂತ. ಆ ಇಲಿ ಬೆನ್ನು ಹತ್ತಿ ಕಪ್ಪಿನೂ ಆಕಾಶದೊಳಗೆ ಹೋಗು ಪ್ರಸಂಗ ಬಂತು. ಗೊತ್ತಿರ್ಬೇಕು ನಿಮಗ ಈ ಮಾತಿನ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಸಂಘ ಕರ ಶರಾಪತ್ಕೆ ಪ್ಯಾರ ಬಡತೆ ಬಡತೆ ಜಾಯಗ, ಸಂಘ ನ ಕರ ಚಿಲ್ಲರಕ್ಕೆ ಪ್ಯಾರ ಪತ್ಥರ ಕಾಯಗ ಅಂತ. ನೀ ಯಾರ ಸಂಘ ಮಾಡ್ತೀಯಲ್ಲ, ಯಾರ ಸಂಘ ಮಾಡ್ತೀಯಲ್ಲ ಹಂಗ ಆಗ್ಲಿಕ್ಕೆ ಬರ್ತದಂತ. ಕಳ್ಳರು ಕಾಕರು ದುಷ್ಟ ದುರ್ಜನರ ಸಂಘ ಮಾಡೋಕ್ಕಿಂತ ಸಂತರ ಮಹಾತ್ಮರ ಶರಣರ ಅನುಭಾವಿಗಳ ಬಲ್ಲಂತ ಜ್ಞಾನಿಗಳ ಸಂಘ ಮಾಡದಿ ಅಂದ್ರ, ಗುರುಗಳ ಸಂಘ ಮಾಡದಿ ಅಂದ್ರ ಏನಾಗ್ತದ, ಒಂದಿಷ್ಟು ಏನಾದ್ರೆ ಜ್ಞಾನ ಪಡ್ಕೊಳಕ್ಕೆ ಬರ್ತದಂತ. ಆ ಸತ್ಸಂಗದಿಂದ ಏನಾಗ್ಯದ ಅಂತ ಕೇಳಿದ್ರೆ ಜಗತ್ತು ಉದ್ಧಾರ ಆಗ್ಯದ. ತಮಗೆಲ್ಲ ಗೊತ್ತಿರಬೇಕು, ವಿಶ್ವಾಮಿತ್ರರು ಏನಿದ್ರು, ಒಂದು ಆಸ್ಥಾನದ ರಾಜ, ಗಾದಿರಾಜನ ಮಗ ಕೌಶಿಕ ರಾಜ್ಯ ಆಳುತ್ತಿದ್ದ. ವಶಿಷ್ಠರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ತಮ್ಮ ಶಿಷ್ಯರ ಬಳಗವನ್ನೆಲ್ಲ ಕರ್ಕೊಂಡು ಹಳ್ಳಿ ಹಳ್ಳಿಗೆ ಸತ್ಸಂಗ ಮಾಡ್ಕೋತ ಸತ್ಸಂಗ ಮಾಡ್ಕೋತ ಬಂದಿದ್ರು. ವಿಶ್ವಾಮಿತ್ರ ತನ್ನ ರಾಜದೂತರನ್ನು ಕೊಟ್ಟು ಕಳಿಸಿದ ಕೌಶಿಕ. ಅಲ್ಲಿ ಯಾರು ಬಂದಾರ ನೋಡು, ಆ ಗಿಡಗಳ ಕುತ್ಕೊಂಡು ವಶಿಷ್ಠರು ಉಪದೇಶ ಮಾಡ್ತಿದ್ರು, ಅವ್ರ ಶಿಷ್ಯರು ಶ್ರವಣ ಮಾಡ್ತಿದ್ರು. ಬಂದ ಕೂಡಲೇ ಆ ರಾಜದೂತರು ಕೇಳ್ತಾರ, ಅಲ್ರಿ ನಮ್ಮ ರಾಜರ ನಮ್ಮ ಮಹಾರಾಜರ ಅಪ್ಪಣೆ ಇಲ್ಲದೆ ನೀವು ಇಲ್ಲಿ ಬಂದು ಇಲ್ಲಿ ಸತ್ಸಂಗ ಮಾಡಕತ್ತೀರಿ, ಯಾಕಂತ ಕೇಳಿದ್ರು. ನೋಡಪ್ಪ ನಾವು ಸಂಚಾರಿ ಪುರುಷರು, ನಮಗೇನು ಜಗತ್ತೇ ನಮ್ಮದೇ, ನಮಗೆ ಯಾರ ಅಪ್ಪಣೆ ಬೇಕಾಗ್ಯದ. ಹೋಗ್ತಾ ಹೋಗ್ತಾ ಇಲ್ಲೊಂದು ಗಿಡ ಇತ್ತು, ಒಂದಿಷ್ಟು ನೆರಳಿತ್ತು, ಇಲ್ಲೇ ಕುತ್ಕೊಂಡವು ಮನಸ್ಸಿಗೆ ಆನಂದ ಆಯ್ತು. ಶಿಷ್ಯರನ್ನ ಕುರಿತು
ಒಂದಿಟ್ಟು ಉಪದೇಶ ಮಾಡಿದೆವಿ, ಅವರು ಶ್ರವಣ ಮಾಡಿದ್ರು. ಆತಲ್ಲಿ ಮುಗಿಸ್ಕೊಂಡು ಮಾತ್ರ ಮುಂದೆ ಒಂದು ಹೋಗೋರು ಅಂದ್ರು. ಆ ರಾಜದೂತರು ಬಂದು ಹಂಗ ನೇರವಾಗಿ ಕೌಶಿಕ ಹೇಳ್ತಾರ, ಆತನೇ ಪ್ರತ್ಯಕ್ಷ ಬರ್ತಾನ, ಸತ್ಸಂಗ ಶ್ರೇಷ್ಠ, ಸತ್ಸಂಗ ಶ್ರೇಷ್ಠ ಅಂತ ತಾವು ಉಪದೇಶ ಮಾಡ್ಲಿಕತ್ತೀರಿ, ಇಲ್ಲಿ ತನಕ ಒಂದು ತಾಸು ಎರಡು ತಾಸು ಇಲ್ಲಿ ಗಿಡದ ಬೇಡ ತಗೊಂಡು ನೀವು ಸತ್ಸಂಗ ಮಾಡಿರಲ್ಲ, ಇದರ ಲಾಭ ಏನು ಅಂತ ಕೇಳಿದ. ಯಾರೋ ಕೌಶಿಕ ಇದರ ಲಾಭ ಏನು ಅಂತ ಕೇಳಿದಾಗ ಇದರ ಉತ್ತರ ನಿನಗೆ ಬೇಕಾಯಿತು ಅಂದ್ರ, ಎರಡು ಕೈಯ ಹೆಂಗ ಮೋಕ್ಷ ಒಡ್ಡು ಅಂತಂದ ವಶಿಷ್ಠ. ಆ ಎರಡು ಕೈ ಹಿಂಗ ಮುಂದೆ ಮಾಡಿದಾಗ ಕೈಯಾಗ ವಶಿಷ್ಠರು ಏನ್ ಮಾಡ್ತಾರಂತಂದ್ರ, ತಮ್ಮ ಕಮ್ಮಡದಾಗಿ ನಿಂಗೆ ತೀರ್ಥವನ್ನು ಬಿಡ್ತಾರ. ಈ ತೀರ್ಥ ತಗೊಂಡು ಹೆಂಗ ಭೂಮಿಗೆ ಬಿಡೋ ಸಂಕಲ್ಪ ಮಾಡೋ, ಹೆಂಗ ಸಂಕಲ್ಪ ಮಾಡೋ, ಸಂಕಲ್ಪ ಬಿಟ್ಟು ಸ್ವರ್ಗಕ್ಕೆ ಸೋಪಾನ ಆಗಲಿ ಅನ್ನೋ ಒಂದು ಕ್ಷಣದಾಗ ಭೂಲೋಕದಿಂದ ಸ್ವರ್ಗ ಲೋಕಕ್ಕೆ ದೇವಲೋಕಕ್ಕೆ ಸೋಪಾನ ಆಗ್ತದಂತ ಹೇಳಿದ್ರು. ಹೌದು ಸ್ವರ್ಗಕ್ಕೆ, ಅಲ್ಲಿ ಪರಮಾತ್ಮ ಅದಾನ, ಈ ಸತ್ಸಂಗದ ಲಾಭ ಏನು ನನಗೆ ಹೇಳ್ತಾನೆ ಅಂತ ಹೇಳಿದ್ರು ವಶಿಷ್ಠರು. ಅವಾಗ ಮಹಾರಾಜ ಕೌಶಿಕ ಏನ್ ಮಾಡ್ತಾನ ಅಂತ ಕೇಳಿದ್ರೆ, ಕೈಯೊಳಗೆ ನೀರೇನು ಹಾಕಿದ್ದಾರಲ್ಲ, ಹಿಂಗ ಸಂಕಲ್ಪ ಬಿಟ್ಟು ಸ್ವರ್ಗಕ್ಕೆ ಸೋಪಾನ ಆಗ್ಲಿಂದ ಒಂದು ಕ್ಷಣದೊಳಗೆ ಭೂಲೋಕದಿಂದ ಸ್ವರ್ಗಕ್ಕೆ ದಾರಿ ಆಗಿತ್ತಂತ. ಸ್ವರ್ಗಲೋಕದೊಳಗೆ ಹೋಗಿ ಪರಮಾತ್ಮನ ಮುಂದೆ ನಿಂತ್ಕೊಂಡ, ಭೂಲೋಕದೊಳಗೆ ವಶಿಷ್ಠ ಕುತ್ಕೊಂಡು ಸತ್ಸಂಗ ಮಾಡಿದಾನ. ಆ ಸತ್ಸಂಗದ ಲಾಭ ಏನು, ಫಲ ಏನು ಅಂತ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಏನ್ ಮಾಡಿದಂತ, ಇವನು ಕೈಯೊಳಗೆ ನೀರು ಹಾಕಿ ಸಂಕಲ್ಪ ಬಿಡು, ಸಂಕಲ್ಪ ಬಿಡು, ಸತ್ಯ ಲೋಕಕ್ಕೆ ಸೋಪಾನ ಆಗಲಿ ಅಂತ ಕೇಳು, ಸತ್ಯಲೋಕಕ್ಕೆ ಸೋಪಾನ ಆಗ್ತದ, ಅಲ್ಲಿ ಯಾರದ ಸೃಷ್ಟಿಕರ್ತ ಪರಮಾತ್ಮ ಅದನ, ಅವನಿಗೆ ಹೋಗಿ ಕೇಳು ಸತ್ಸಂಗದ ಫಲ ಹೇಳ್ತಾನಂತ. ಒಂದು ಕ್ಷಣದೊಳಗೆ ಸಂಕಲ್ಪ ಬಿಟ್ಟಾಗ ಸತ್ಯಲೋಕಕ್ಕೆ ಹೋಗಿ ನಿಂತ್ಕೊಂಡ, ಸತ್ಯಲೋಕದೊಳಗೆ ಹೋಗಿ ಸೃಷ್ಟಿಕರ್ತ ಪರಮಾತ್ಮ ಬ್ರಹ್ಮದೇವರಿಗೆ ಕೇಳಿದ, ಆ ಸತ್ಸಂಗದ ಫಲ ಏನು ಅಂತ ಕೇಳಿದಂತ ಬ್ರಹ್ಮದೇವರು ಹೇಳಿದ, ಮತ್ತೆ ಕೈಯೊಳಗೆ ನೀರು ಹಾಕಿ ಇಲ್ಲಿ ಸಂಕಲ್ಪ ಬಿಡು, ವಿಷ್ಣು ಲೋಕಕ್ಕೆ ಹೋಗ್ತೀವಿ, ಹೋಗು ಅಲ್ಲಿ ಹೋಗಿ ಕೇಳು ಅವನಿಗೆ. ಆ ಕೈಯೊಳಗೆ ನೀರು ತಗೊಂಡು ಸಂಕಲ್ಪ ಬಿಟ್ಟು ವಿಷ್ಣು ಲೋಕಕ್ಕೆ ಸೋಪಾನ ಆಗಲಿಂದಾಗ ಒಂದು ಕ್ಷಣದೊಳಗೆ ಹೋಗಿ ಸೃಷ್ಟಿ ರಕ್ಷಣೆ ಮಾಡುವಂತ ಪರಮಾತ್ಮ ವಿಷ್ಣುನ ಮುಂದೆ ಹೋಗಿ ನಿಂತ್ಕೊಂಡ. ವಿಷ್ಣುನ ಮುಂದೆ ಹೋಗಿ ನಿಂತ್ಕೊಂಡು ಎರಡು ಕೈ ಜೋಡಿಸಿ ಸತ್ಸಂಗದ ಫಲ ಏನ್ರಿ, ಭೂಲೋಕದೊಳಗೆ ವಶಿಷ್ಠರು ಒಂದು ಹತ್ತು ಇಪ್ಪತ್ತು ಮಂದಿ ಶಿಶು ಮಕ್ಕಳು ಕರ್ಕೊಂಡು ಊರು ಊರು ಸಂಚಾರ ಮಾಡ್ಕೊಂತ ಸತ್ಸಂಗ ಮಾಡ್ಕೊತ ಹೊಂಟಾರ, ಅದರ ಲಾಭ ಏನು ಅಂತ ಕೇಳಿದಾಗ ವಿಷ್ಣು ದೇವರು ಹೇಳ್ತಾನೆ, ಸಂಕಲ್ಪ ಬಿಟ್ಟು ಪಾತಾಳ ಲೋಕಕ್ಕೆ ಸೋಪಾನ ಆಗಲಿ ಅಂತ ಕೇಳು, ಹೋಗ ಆದಿಶೇಷ ಹೇಳ್ತಾನೆ, ನನ್ನ ಕೈಲಿ ಸಾಧ್ಯ ಇಲ್ಲಂದವ. ಸಾವಿರ ಮುಖದ ಆದಿಶೇಷನಿಗೆ ಮಾತ್ರ ಸಾಧ್ಯ, ಅದು ಒಂದೇ ಮುಖದಿಂದ ಸತ್ಸಂಗದ ಲಾಭ ಹೇಳಕ್ ಸಾಧ್ಯ ಇಲ್ಲ. ಅಲ್ಲಿ ಪಾತಾಳ ಲೋಕಕ್ಕೆ ಹೋಗಂದಾಗ ಆ ವಿಷ್ಣು ಲೋಕದೊಳಗಿಂದ ಸಂಕಲ್ಪ ಬಿಟ್ಟ ಪಾತಾಳ ಲೋಕಕ್ಕೆ ಸೋಪಾನ ಆತು ಅಂದ್ರೆ ಮಾರ್ಗ ಆಯ್ತು. ಪಾತಾಳ ಲೋಕಕ್ಕೆ ಬಂದ ಆದಿಶೇಷನ ಮುಂದೆ ನಿಂತುಕೊಂಡ, ಆದಿಶೇಷ ಅಂದ, ಸಾವಿರ ಮುಖ ಅದಾವಂದ್ರ ನಾನು ನನ್ನ ಕೈಲಿನೂ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಆ ಸತ್ಸಂಗದ ಫಲ ಅಷ್ಟಿಷ್ಟ ಅಲ್ಲ, ಅದು ಯಾರ ಮುಖದಿಂದ ವರ್ಣನೆ ಮಾಡ್ಲಿಕ್ಕೆ ಬರ್ತೈತಂದ್ರ, ನ ಗುರೋರ್ ಅಧಿಕಮಂತ ಶ್ರುತಿ ಪ್ರಮಾಣದ, ಅದು ಒಬ್ಬ ಶ್ರೇಷ್ಠ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಮುಖದಿಂದಲೇ ಆ ಸತ್ಸಂಗದ ಲಾಭ ಏನದ ಹೇಳಕ್ ಸಾಧ್ಯದ, ಅದು ನನ್ನ ಕೈಲೇ ಸಾಧ್ಯ ಇಲ್ಲ ಅಂತ ಆದಿಶೇಷ ಕೈ ಮುಗದ. ಹಂಗಿದ್ರ ಹೆಂಗ್ ಮಾಡ್ಲಿ ಅಂದ್ರು, ಅದೇನ್ ದೊಡ್ಡ ಕದ, ಭೂಲೋಕದಿಂದ ಸ್ವರ್ಗಕ್ಕೆ ಹೋಗಿದ್ದೀವಿ, ಕೈಲಾಸದಿಂದ ಮುಂದೆ ಸತ್ಯಲೋಕಕ್ಕೆ ಹೋಗಿದ್ದೀವಿ, ವಿಷ್ಣು ಲೋಕಕ್ಕೆ ಹೋಗಿದ್ದೀವಿ, ವಿಷ್ಣು ಲೋಕದಿಂದ ಪಾತಾಳ ಲೋಕಕ್ಕೆ ಬಂದಿದ್ದೀವಿ, ಸಂಕಲ್ಪ ಬಿಡು ಒಂದೇ ಕ್ಷಣದೊಳಗೆ ಭೂಲೋಕಕ್ಕೆ ಹೋಗ್ತಿ ಅಂದ. ಕೈಯೋಗ ನೀರು ತೋಡ ಸಂಕಲ್ಪ ಬಿಡ್ತಾನೆ ಕೌಶಿಕ, ಒಂದು ಕ್ಷಣದಾಗ ಭೂಲೋಕಕ್ಕೆ ಬಂದು ವಶಿಷ್ಠ ಮುಂದೆ ನಿಂತುಕೊಂಡ. ನೀವೇ ಹೇಳಬೇಕ್ರಿ ಅಂದತ್ತ. ಅವಾಗ ವಶಿಷ್ಠರು ಹೇಳಿದ್ರಂತ, ಅಲ್ಲ ಎಷ್ಟು ಹುಚ್ಚಿದ್ಯಪ್ಪ ನೀನು, ಭೂಲೋಕದಿಂದ ಕೈಲಾಸಕ್ಕ, ಕೈಲಾಸದಿಂದ ಸತ್ಯಲೋಕ, ಸತ್ಯಲೋಕದಿಂದ ವಿಷ್ಣು ಲೋಕ, ವಿಷ್ಣು ಲೋಕದಿಂದ ಪಾತಾಳ ಲೋಕ, ಪಾತಾಳ ಲೋಕದಿಂದ ಮರಳಿ ಭೂಲೋಕಕ್ಕೆ ಬಂದಿ, ಇನ್ನೂ ಈ ಸತ್ಸಂಗ ಲಾಭ ನಿನಗೆ ಗುರ್ತಾಗಿಲ್ಲ ಅಂದ್ರ ಯಾವ ದೋಷ, ಯಾವ ದೋಷ, ಆವರಣ ದೋಷ ಅಂತ ಕರೀತಾರೆ ಅದಕ್ಕೆ. ಆ ಆವರಣ ದೋಷ ಯಾರಿಂದ ನಿವೃತ್ತಿ ಆಗ್ತದ ಅಂತ ಕೇಳಿದ್ರ, ಅದು ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಯಾರು ಪಾಲನೆ ಮಾಡ್ಕೊಂಡು ಬಂದಾರಲ್ಲ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನಿಂದ ಆಗ್ತೈತಿ, ಅಂತ ಗುರುವಿನ ಹುಡುಕಡೆ ಬತ್ತು ಹೋಗಂದ್ರ ವಶಿಷ್ಠರು.
ಅವಾಗ ಕೌಶಿಕ್ ಕೈ ಮುಗಿತಾನೆ ಅಪ್ಪ ನೀನೇ ಸ್ತೋತ್ರೀಯ ಬ್ರಹ್ಮನಿಷ್ಠ ಗುರು ನಿನ್ನ ಬಿಟ್ಟು ಜಗತ್ತಿನಾಗ ಯಾರು ಅದಾರ ಅಂತ ಕೇಳಿದಾಗ ಅವಾಗ ವಶಿಷ್ಠರು ಹೇಳ್ತಾರೆ ಇಷ್ಟೆಲ್ಲಾ ತಿರುಗಾಡಿ ಬಂದಿ ಎದರ ಲಾಭದು ಸತ್ಸಂಗದ ಲಾಭ ಒಂದು ಕ್ಷಣದಾಗ ಸ್ವರ್ಗಕ್ಕೆ ಹಾದಿಗೆ ಇಲ್ಲಿದಿಂದ ಮನಿ ಒಂದು ನಿಚ್ಚಣಿಕೆ ಮಾಡಬೇಕಾದ್ರೆ ಮೂರು ದಿನ ಟೈಮ್ ಬೇಕು ಭೂಲೋಕದಿಂದ ಸ್ವರ್ಗಲೋಕಕ್ಕೆ ಸೋಪಾನ ಆಗೈತಂದ್ರೆ ಅದು ಸತ್ಸಂಗದ ಲಾಭ ಸ್ವರ್ಗಲೋಕದಿಂದ ಸತ್ಯಲೋಕಕ್ಕೆ ಸೋಪಾನ ಆಗೈತಂದ್ರೆ ಅದು ಸತ್ಸಂಗದ ಲಾಭ ಸತ್ಯಲೋಕದಿಂದ ವಿಷ್ಣು ಲೋಕಕ್ಕೆ ಹೋಗಿದೆ ಅಂದ್ರೆ ಅದು ಸತ್ಸಂಗದ ಲಾಭ ವಿಷ್ಣು ಲೋಕದಿಂದ ಪಾತಾಳಕ್ಕೆ ಹೋಗಿದೆ ಪಾತಾಳದಿಂದ ಭೂಲೋಕಕ್ಕೆ ಬಂದಿದೆಲ್ಲ ಇದೇ ಸತ್ಸಂಗದ ಫಲ ಹುಚ್ಚಪ್ಪ ಅದಕ್ಕಾಗಿ ಸತ್ಸಂಗ ಮಾಡು ಅಂತ ಮಾತ್ಮರೇಳ ಸತ್ಯ ಸಂಗ ಮಾಡಿ ಶಾಸ್ತ್ರ ಪುರಾಣ ಕೇಳ್ರಿ ಮಂಗ ಮನಸ್ಸಿಗೆ ಮಾಡ್ಕೋರಿ ಜಾಗೃತ ಸಾಧುರು ಸೇವೆದೊಳಗೆ ಕಳಿರಪ್ಪ ಹೊತ್ತ ನಿಮ್ಮ ಜನ್ಮದೊಳಗೆ ಬರುವುದಿಲ್ಲ ಕುತ್ತ ಅಂತ ಸದ್ಗುರು ಮಧುಗೊಂಡೇಶ್ವರ ಹಾಡಿ ಹಾಡಿ ಜಗತ್ತಿಗೆ ಹೇಳ್ಯಾರ ಅದಕ್ಕಾಗಿ ಸತ್ಸಂಗ ಮಾಡೋದು ಇನ್ನು ಗುರುಭಕ್ತಿ ಗುರುಭಕ್ತಿಯಲ್ಲಿ ಇಟ್ಟಾರ ಭಕ್ತಿ ಹರಪೂಜೆ ಗುರುಸೇವೆ ವರಪುಣ್ಯ ಮಾಡದೆ ಬರಿದೆ ಸುಖ ಭೋಗ ಆತ್ಮ ಅಂತ ಪ್ರಶ್ನೆ ಮಾಡ್ಯಾರ ಮಹಾತ್ಮರು ಹರಪೂಜೆ ಗುರುಸೇವೆ ಎರಡೂ ಮಾಡಬೇಕಾಗ್ಯದ ಗುರುಭಕ್ತಿಯಲ್ಲಿ ಇಲ್ಲಿ ವಿಷಯ ಇಟ್ಟಾರ ಗುರುವಿನಂತಕ್ಕೆ ಹೋದ ಮ್ಯಾಗ ಕಾಯ ವಾಚ ಮನಸ ಅಂತಕ್ಕಂಥ ತ್ರಿಕರಣಗಳನ್ನು ಸುದ್ದಿಟ್ಟು ಗುರುಸೇವೆ ಮಾಡಬೇಕು ಒಳಗಿರ್ತಕ್ಕಂಥ ಮನಸ್ಸ ನಿನ್ನ ಬಾಯಿಲಿಂದ ಬರ್ತಕ್ಕಂತ ಒಂದೊಂದು ಮಾತ ಈ ನಿನ್ನ ಶರೀರ ಇವು ಮೂರು ಗುರುವಿಗೆ ಅರ್ಪಣೆ ಮಾಡಿ ಅಂತಕ್ಕಂಪ ರೂಪವಾಗಿ ಸೇವಾ ಮಾಡೋದು ಸೇವಾ ಹೆಂಗದಾವು ಅಂತ ಕೇಳಿದ್ರೆ ಆಪ್ತ ಅಂಗ ಸ್ಥಾನ ಸದ್ಭಾವ ಸೇವಾ ಹೇಳ್ಯಾರ ನಾಲ್ಕು ಸೇವಾ ಯಾರು ಪರಿಪೂರ್ಣ ಮಾಡ್ತಾರ ಅವರಿಗೆ ಗುರುಕರಣೆ ಆಗ್ತದ ಮತ್ತೊಬ್ಬರಿಗೆ ಸಾಧ್ಯಲಿಲ್ಲ ಆಪ್ತ ಅಂದ್ರೆ ನಿಮ್ಮ ಮಿತ್ರನೊಂದಿಗೆ ಹೆಂಗ ನೀವು ಆಪ್ತರಾಗಿರ್ತಿರಲ್ಲ ನಿಮ್ಮ ಗೆಳೆಯರೊಂದಿಗೆ ನೀವು ಹೆಂಗ ಆಪ್ತರಾಗಿರ್ತಿರಲ್ಲ ಹಂಗ ಗುರುವಿನೊಂದಿಗೆ ಆಪ್ತನಾಗಿದ್ದುಕೊಂಡು ಗುರು ಸೇವಾ ಮಾಡೋದಕ್ಕೆ ಆಪ್ತ ಸೇವಾ ಅಂತ ಕರೆದಾರ ಅಂಗ ಸೇವಾ ಅಂದ್ರೆ ಗುರುವಿನ ಶರೀರ ಮುಟ್ಟಿ ಸೇವಾ ಮಾಡೋದಕ್ಕೆ ಅಂಗ ಸೇವಾ ಅಂತ ಕರೆದಾರ ಸ್ಥಾನ ಸೇವಾ ಅಂತಂದ್ರೆ ಗುರುಗಳು ಎಲ್ಲದಾರ ಗುರುವಿನ ಮಠ ಎಲ್ಲದ ಗುರು ಇರ್ತಕ್ಕಂಥ ಸ್ಥಾನ ಎಲ್ಲದ ಗುರು ಇರ್ತಕ್ಕಂಥ ಜಾಗ ಎಲ್ಲದ ಅಲ್ಲಿಗೆ ಹೋಗಿ ಸೇವಾ ಮಾಡೋದಕ್ಕೆ ಸ್ಥಾನ ಸೇವಾ ಅಂತ ಕರೆದಾರ ಇನ್ನು ಸದ್ಭಾವ ಅಂತಂದ್ರೆ ಅಂತಃಕರಣಪೂರ್ವಕವಾಗಿ ಸೇವಾ ಮಾಡೋದಕ್ಕೆ